ಆತ್ಮೀಯರೇ, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಖಾಸಿ ಅನ್ನುವಂಥ ಒಂದು ಕಫ್ ಸಿರಪ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದೊಂದು ಹೊಸ ಬ್ರ್ಯಾಂಡ್ ಆಗಿರ್ಬೋದು, ಖಾಸಿ ಅನ್ನುವಂಥದ್ದು, ಖಾನ್ಸಿ ಅನ್ನುವಂಥದ್ದು. ಸೊ ಹಲವಾರು ಗೋ ಕಫ್ ಅಂತ ಬರುತ್ತೆ ಸ್ನೇಹಿತರೆ, ಮತ್ತೊಂದು ನಿವಾರ ಫಸ್ಟ್ ಬಂದಿದ್ದು ನಿವಾರಣ ಒಂದು 90 ಅನ್ನುವಂಥ ಒಂದು ಬ್ರ್ಯಾಂಡಲ್ಲಿ ಒಂದು ಖಾಸಿ ಸಿರಪ್ ಅಂದರೆ ಸ್ಯಾಚೆಟಲ್ಲಿ ಒಂದು ಸಿರಪ್ ರೀತಿ ಕೊಡ್ತಾರೆ ನಿಮಗೆ. ಸೊ ಬಾಟಲ್ ಸ್ವಲ್ಪ ದೊಡ್ಡದಾಗುತ್ತಲ್ಲ, ಇದು ಸಣ್ಣದಾಗುತ್ತೆ ಅಂದರೆ ನಿಮಗೆ ಇದರ ಪ್ರೈಸ್ ಬಂದುಬಿಟ್ಟು 5 ರೂಪಾಯಿ ಸ್ನೇಹಿತರೆ. ಸೊ ಇದರ ಒಂದು ಪ್ರೈಸ್ ಬಂದುಬಿಟ್ಟು 5 ರೂಪಾಯಿಗೆ ನಿಮಗೆ ಒಂದು ಕಪ್ ಸಿರಪ್ ಸಿಗುತ್ತೆ. ಅದಕ್ಕೆ ಏನು ಮಾಡಿದ್ರೆ, ಇವು ಸ್ಯಾಚೆಟ್ ರೂಪದಲ್ಲಿ ಇವನ್ನ ತಯಾರು ಮಾಡಿದ್ರೆ ಖಾಸಿ ಅನ್ನುವಂಥ ಒಂದು ಕಪ್ ಸಿರಪ್. ಇದೊಂದು ಆಯುರ್ವೇದಿಕ್ ಮೆಡಿಷನ್ ಆಗಿರುತ್ತೆ. ಸೊ ಯಾವುದೇ ರೀತಿ ನಿಮಗೆ ತೊಗೊಂಡ್ಕೊಂಡ್ರು ಸೈಡ್ ಎಫೆಕ್ಟ್ ಆಗಿರೋಂಗಿಲ್ಲ. ಇದರ ಒಂದು ಅಂದರೆ ಇದರಲ್ಲಿರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ಸ್ನೇಹಿತರೆ, ಆಯುರ್ವೇದಿಕ್ ಇಲ್ಲಿ ಯೂಸ್ ಇದಾವೆ, ಇಲ್ಲಿ ಗ್ಲೇಸಿರೇಸಿಯ, ಗ್ರಾರ್ಬ, ಅಲ್ಪಿನ, ಘಲಿನ. ಸೊ ಈ ರೀತಿ ಒಂದು ನಿಮಗೆ ಆಯುರ್ವೇದಿಕ್ ಒಂದು ಗಿಡಮೂಲಿಕೆಗಳು ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಮತ್ತು ಇದರ 8 ml ಇದು 5 ರೂಪಾಯಿ ನಮಗೆ 8 ml ಸಿಗುತ್ತೆ. ಮತ್ತು ಇದರ ಒಂದು ಯೂಸಸ್ ಬೆನಿಫಿಟ್ಸನ್ನು ನೋಡಿದಾರ ಅಂದರೆ, ಈ ಒಂದು ಖಾಸಿ ಸಿರಪ್ ಅಂದರೆ ಇಲ್ಲಿ ಅದ್ರ ಮೇಲೆ ಕೊಟ್ಬಿಟ್ಟಿದ್ದಾರೆ, ಕಫ್ ಆ್ಯಂಡ್ ಕೋಲ್ಡ್ ಸಿರಪ್ ಅಂದರೆ ಕಫಿಗೂ ಬರುತ್ತೆ, ಕೋಲ್ಡಿಗೂ ಸಹ ಬರುತ್ತೆ ಈ ಒಂದು ಸ್ಯಾಚೆಟ್. ಅದರ ಜೊತೆಗೆ ಇಮ್ಯುನಿಟಿ ಬೂಸ್ಟರ್ ಆಗಿ ಈ ಒಂದು ಸಿರಪ್ ಏನು ಮಾಡುತ್ತೆ, ಕೆಲಸ ಮಾಡುತ್ತೆ. ಮತ್ತು ಒಂದು ಫಾಸ್ಟ್ ರಿಲೀಫ್ ಎಫೆಕ್ಟ್ ಕೊಡುತ್ತೆ. ಈ ಒಂದು ಕಫ ಆಗಿತ್ತು, ನೆಗಡಿ ಆಯಿತು, ಕೆಮ್ಮಾಗಿತ್ತು ಅಂದರೆ ಬೇಗ ಆದಷ್ಟು ಒಂದು ಏನಾದರೂ ವೆರಿ ಎಫೆಕ್ಟಿವ್ ಫಾಸ್ಟ್ ರಿಲೀಫ್ ಈ ಒಂದು ಸಿರಪ್ಪನ್ನು ಕೊಡುತ್ತೆ. ಅದರ ಜೊತೆಗೆ ನೀವು ಏನಾದರೂ ಒಂದು ಅಂದರೆ ಈ ಸ್ಮೋಕ್ ಮಾಡ್ತಿರ್ತಲ್ಲ, ಸ್ಮೋಕ್ ಮಾಡಿದಾಗ ಕಫ ಆಗಿರ್ತಲ್ಲ, ಸೊ ಅದಕ್ಕೂ ಸಹ ಬರುತ್ತೆ ಈ ಒಂದು ಸಿರಪ್ ಖಾಸಿ ಅನ್ನುವಂಥ ಒಂದು ಸ್ಯಾಚೆಟ್. ಮತ್ತೊಂದು ಅಲರ್ಜಿಕ್ ಕಫ್ ಇದ್ದಾಗ ಕೂಡ, ಮತ್ತು ಡ್ರೈ ಕಫು, ವೆಟ್ ಕಫಿ, ಸೊ ಎಲ್ಲ ರೀತಿಯ ಒಂದು ಕಫಿಗೆ ಈ ಒಂದು ಸಿರಪ್ ಏನು ಮಾಡುತ್ತೆ, ಖಾನ್ಸಿ ಸಿರಪ್ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತೇನೆ. ಸೊ ಫಸ್ಟ್ ಏಡ್ ಅಂತಾರಲ್ಲ, ಫಸ್ಟ್ ಏಡ್ ಟ್ರೀಟ್ಮೆಂಟ್ ಅದು. ಸೊ ಅದಕ್ಕೆ ಈ ಒಂದು ಕಫಿಗೆ ಒಣ ಕೆಮ್ಮು, ಮತ್ತು ವೆಟ್ ಕಫ, ಮತ್ತು ಡ್ರೈ ಕಫು, ಮತ್ತು ಅಲರ್ಜಿಕ್ ಕಫ್ ಅಂತ ಇರ್ತಾವಲ್ಲ, ಸೊ ಎಲ್ಲದಕ್ಕೂ ಈ ಒಂದು ಖಾಸಿ ಸಿರಪ್ ಒಂದು ಬೆಸ್ಟ್ ಅಂತ ಹೇಳ್ತೇನೆ. ಹಾಗಾದರೆ ಇದನ್ನು ಯಾವ ರೀತಿ ತೆಗೆದುಕೊಳ್ಳೋದಂತ ನೋಡಿದಾಗ ಅಂತಂದರೆ, ಈ ಒಂದು ಸಿರಪ್ಪನ್ನು ದೊಡ್ಡವರಾದ್ರೆ 18 ವರ್ಷ ಮೇಲ್ಪಟ್ಟಂಥ ಒಂದು ವ್ಯಕ್ತಿಗಳಾಗಿದ್ದರೆ ಈ ಒಂದು ಸ್ಯಾಚನ್ ದಿನಕ್ಕೆ 4 ಟೈಮ್ ತೆಗೆದುಕೊಳ್ಬೇಕಾಗತ್ತೆ. ನಂತರ ಒಂದು ಸಣ್ಣ ಮಕ್ಕಳು ಅಂದರೆ 18 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಸ್ಯಾಚೆಟನ್ನು ನೀವು 8 ಟೈಮ್ ತೆಗೆದುಕೊಂಡ್ರೆ ಒಂದು ಇದರ ಡೋಸೇಜ್ ಕಂಪ್ಲೀಟ್ ಆಗ್ತದೆ ಈ ಒಂದು ಸಿರಪ್. ಇದಕ್ಕೆ ಸೈಡ್ ಎಫೆಕ್ಟ್ ನೋಡಿದ್ರೆ ಸರ್, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರಲ್ಲ. ಈ ಒಂದು ಆಯುರ್ವೇದಿಕ್ ಮೆಡಿಷನ್ ಆಗಿರೋದು ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಇದರಲ್ಲಿ ಕಾಣಲ್ಲ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವೀಡಿಯೋ. ಈ ಒಂದು ವೀಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆಗ್ತಂದ್ರೆ ಒಂದು ಲೈಕ್ ಮಾಡಿ, ಅದಷ್ಟು ಒಂದು ಜನ ಶೇರ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಮತ್ತು ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.